ಸ್ನೇಹಿತರೆ ನಾವು ನೀವೆಲ್ಲ ಒಂದು ಪೊಲೀಸ್ ಸ್ಟೇಷನ್ ಬಳಿ ಹೋದಾಗ ಒಂದು ವಿಚಾರ ಅಂತೂ ತುಂಬ ಚೆನ್ನಾಗಿ ಕಣ್ಣಿಗೆ ಬಿದ್ದೆ ಬೀಳುತ್ತೆ ಪೊಲೀಸ್ ಸ್ಟೇಷನ್ ಅಂಗಳದಲ್ಲಾಗಿರ್ಬೋದು ಎದುರುಗಡೆ ರಸ್ತೆನಲ್ಲಾಗಿರ್ಬೋದು ಅಕ್ಕಪಕ್ಕ ಸಿಕ್ಕ ಜಾಗದಲ್ಲೆಲ್ಲ ರಾಶಿ 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 ವೆಹಿಕಲ್ಗಳು ಇರ್ತವೆ ನೋಡಿದಾಗ ಒಂದೊಂದು ಸಲ ಅಂದ್ಕೊಳ್ತೀವಿ ಏನಪ್ಪ ಇಷ್ಟು ಚೆನ್ನಾಗಿರೋ ಕಾರು ಇಷ್ಟು ಚೆನ್ನಾಗಿರೋ ಬೈಕು ಅನ್ಯಾಯವಾಗಿ ಹೋಗ್ಬಿಡ್ತಿದೆಯಲ್ಲ ಅಂತ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಅಂದ್ಬಿಟ್ಟು ಗೊತ್ತಿದೆಯಾ ನಿಮ್ಗೆ ಯಾರಿಗಾದ್ರೂ ಸ್ನೇಹಿತರೆ ಇದಕ್ಕೆಲ್ಲ ಮೂಲ ಕಾರಣ ಸುಮಾರು ನೂರ ಐವತ್ತು ವರ್ಷ ಹಳೆಯದಾದಂತಹ ಒಂದು ಕಾನೂನು ಇದನ್ನು ಎವಿಡೆನ್ಸ್ ಆ್ಯಕ್ಟ್ ಅಂತ ಕರೀತಾರೆ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಈ ಬಿಲ್ನ ತರ್ತಾನೆ ಯಾರು ಅಂದರೆ ಜೇಮ್ಸ್ ಸ್ಟೀಫನ್ ಅಂತಂದ್ಬಿಟ್ಟು ಸುಮಾರು ನೂರ ಅರವತ್ತೈದರಿಂದ ನೂರ ಎಪ್ಪತ್ತು ಸೆಕ್ಷನ್ಗಳಿರುತ್ತೆ ಈ ಬಿಲ್ ಏನಾಗುತ್ತೆ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಪಾಸಾಗುತ್ತೆ ಈ ಬಿಲ್ನಲ್ಲಿ ಅಂದರೆ ಈ ಆ್ಯಕ್ಟಿನಲ್ಲಿ ಏನಿದೆ ಅಂತಂದರೆ ಯಾವುದೇ ಒಂದು ವಾಹನ ಯಾವುದೇ ಒಂದು ರೀತಿಯಾದ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದರೆ ಆ ಅಪರಾಧ ಕೃತ್ಯ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗುವವರೆಗೂ ಆ ವಾಹನ ಸರ್ಕಾರದ ಆಸ್ತಿಯಾಗಿರುತ್ತೆ ಈಗ ಸರ್ಕಾರದ ಆಸ್ತಿಯನ್ನು ಕಾಪಾಡಬೇಕಾಗಿರೋದು ಯಾರು ಇದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಏನಾಗ್ತಿದೆ ರಾಶಿ 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 ವಾಹನಗಳು ಅನ್ನೋದು ಪೊಲೀಸ್ ಸ್ಟೇಷನ್ ಅಂಗಳದಲ್ಲಿ ಬಿದ್ದಿಟ್ಟಾಡ್ತಿದೆ ಸ್ನೇಹಿತರೆ ಅವಾಗೇನೋ ಕಾನೂನನ್ನು ತಂದರು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಅವಾಗ ಒಬ್ಬನ ಹತ್ರ ಒಂದು ಸೈಕಲ್ ಇತ್ತು ಏನೋ ಗೊತ್ತಿಲ್ಲ ಒಬ್ಬನ ಹತ್ರ ಒಂದು ಸೈಕಲು ಸಹ ಇರ್ತಿರಲಿಲ್ಲ ಅವಾಗ ತಂದಂತಹ ಕಾನೂನನ್ನು ಇನ್ನೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಂದರೂ ಸಹ ಉಪಯೋಗಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಈ ಕಾನೂನನ್ನು ಬದಲಾಯಿಸಿ ಎಂತಕಂದರೆ ಅವಾಗ ಒಂದು ಸೈಕಲ್ ಅನ್ನೋದಿರ್ತಿರಲಿ ಇವಾಗ ರಸ್ತೆಗಳಲ್ಲಿ ಎಷ್ಟೋ ವಾಹನಗಳಿದೆ ಎಷ್ಟೋ ವಾಹನಗಳ ಆಕ್ಸಿಡೆಂಟ್ ಆಗುತ್ತೆ ಎಷ್ಟೋ ಕ್ರೈಮನ್ನು ನಡೀತಿದೆ ಜನಸಂಖ್ಯೆ ಅನ್ನೋದು ಹೆಚ್ಚಾಗಿದೆ ಕಾನೂನನ್ನು ಬದಲಾವಣೆ ಆಗಿ ಮಾಡ್ಕೋಬೇಕಾಗಿದೆ ಈ ರೀತಿಯಾಗಿ ಕಾನೂನಾದ್ರು ಬದಲಾಯಿಸಿ ಅಂತ ಏನಾದ್ರು ಯಾರಾದ್ರು ಕೇಳ್ತು ಅಂದರೆ ಅವ್ರಿಗೆ ಸಂವಿಧಾನ ವಿರೋಧಿಯನ್ನು ಒಂದು ಪಟ್ಟವನ್ನು ಕಟ್ಬಿಡ್ತಾರೆ ಸ್ನೇಹಿತರೆ ನಮ್ಮ ವಾಹನಗಳೇನೋ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗೇ ಹೋಗ್ತವೆ ಬಟ್ ವಾಪಸ್ ಬರ್ಬೇಕಾದ್ರೆ ಮಾತ್ರ ಸ್ಕೆಲಿಟನ್ ಅನ್ನೋದು ಆಗ್ಬಿಟ್ಟಿರ್ತದೆ ಯಾಕೆ ಏನು ವಿಚಾರ ಅಂತಂದ್ಬಿಟ್ಟು ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತೇ ಗೊತ್ತಿದೆ ಎಲ್ಲರೂ ಅನುಭವ ಅನ್ನೋದು ಹಾಗೆ ಆಗಿರುತ್ತೆ ಅದು ಬಿಡಿ ಇನ್ನು ಏನಾದ್ರು ಆಕ್ಸಿಡೆಂಟ್ ಆಗಿ ಇನ್ಶೂರೆನ್ಸ್ ಏನಾದ್ರು ಕ್ಲೈಮ್ ಮಾಡ್ಕೋಬೇಕಾ ಈ ಪ್ರೋಸೆಸ್ ಅಂತ ತಿನ್ನು ವಿಚ್ ವಿಚಿತ್ರ ಲೋಕಲ್ ಸ್ಟೇಷನ್ಗೆ ಹೋಗ್ಬೇಕು ಆ ಗಾಡಿ ಇನ್ಯಾವ ಸ್ಟೇಷನಲ್ಲಿ ಐತೆ ಅಂತ ನಮಗೆ ಗೊತ್ತಿರೋದಿಲ್ಲ ಆ ಏನು ಡಿಸ್ಟ್ರಿಕ್ ಲೆವೆಲಲ್ಲಿ ಇದೆಯಾ ಅಲ್ಲಿಗೆ ಹೋಗ್ಬೇಕು ಆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಮತ್ತೆ ಆರ್ ಟಿ ಒಗ್ಗೆ ಹೋಗಬೇಕು ಅದು ಯಾವ ಡಿಸ್ಟ್ರಿಕಲ್ಲಿ ಬರುತ್ತ ಆರ್ ಟಿ ಓ ಅಲ್ಲಿಗೆ ಹೋಗ್ಬೇಕು ಆ ಆರ್ಟಿವಾಗ ಹೋಗಿ ಇವ್ರ ಹತ್ರ ಪೊಲೀಸವ್ರ ಹತ್ರ ಎಲ್ಲ ಓಡಾಡಿ ಕ್ಲಿಯರ್ ತೊಗೊಳ್ಳೋಷ್ಟು ಕಂತು ಆ ವೆಹಿಕಲೇ ಬೇಡ ಅಂತ ಎಷ್ಟೋ ಜನ ಬಿಟ್ಬಿಡ್ತಾರೆ ದುಡ್ಡಿರೋಂಥವ್ರು ನಿಜವಾಗ್ಲೂ ಅದಕ್ಕೆ ಕೊನೆಗೆ ಹರಾಜು ಅನ್ನೋದು ಹಾಕ್ಬಿಡ್ತಾರೆ ಸ್ನೇಹಿತರು ಈ ರೀತಿಯಾದ ಬದಲಾವಣೆ ಅನ್ನೋದು ಕಾನೂನುಗಳೆಲ್ಲ ಆಗಬೇಕು ಇವತ್ತಿನ ಪರಿಸ್ಥಿತಿಗೆ ತುಂಬ ಕಾನೂನುಗಳನ್ನು ಬದಲಾವಣೆ ಆಗಬೇಕಾಗಿದೆ ನಾವು ಒಂದು ಮಾತನ್ನು ಹೇಳ್ತೀನಿ ಕೇಳಿ ಬ್ರಿಟಿಷರು ಕೊಟ್ಟೋದಂತಹ ಕಾನೂನುಗಳನ್ನು ಅವತ್ತು ಕೊಟ್ಟೋದಂತಹ ಕಾನೂನುಗಳನ್ನ ಇನ್ನೂ ಸಹ ಉಪಯೋಗಿಸ್ತಾ ಇದೀವಿ ನಾವು ಇದು ಈ ದೇಶದ ಪರಿಸ್ಥಿತಿ ಅನ್ನೋದು ಯೋಚನೆಯನ್ನು ಮಾಡಿ ಇನ್ಯಾವ ಮಟ್ಟದಲ್ಲಿ ಈ ದೇಶ ಅನ್ನೋದು ಬದಲಾವಣೆ ಆಗಬೇಕು ಬದಲಾವಣೆ ಆಗೋಂಥ ವಿಚಾರಗಳು ಇನ್ನೂ ಎಷ್ಟಿದೆ ಇಂತಹ ವಿಚಾರಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ